ಸಾಮಾನ್ಯ ಜನಗಳೇ. ಅಣ್ಣ ಹಜಾರೆಯವರು ಭ್ರಷ್ಟಾಚಾರದ ವಿರುದ್ಧ ಆಂದೋಲನ ಮಾಡುವುದಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾವ ಸಿನಿಮೆ ಬಾಡಿ ಬಿಲ್ಡರ್ಗಳು ನೀವೆಲ್ಲ? ದೇಶಕ್ಕೋಸ್ಕರ 70 ವರ್ಷ ವಯಸ್ಸಾದ್ರು ಉಪವಾಸ ಮಾಡಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವನೇ ಅವನ ಚೂ ಅಲ್ಲ, ಇವರೆಲ್ಲ ಓಡ್ ಬಂದ್ಬಿಟ್ರು. ನಚಿಕೆ ಆಗಲ್ಲ ನಿಮ್ಗೆಲ್ಲ, ಬಂದ್ರೆ ಸೇರ್ಕೊಂಡ್ರು, ದೇಶ ಸೇವೆ ಮಾಡೋಣ ಬಂದ್ರು. ಬಾಸ್ ಹೇಳ್ತಾರೆ ಕರೆಕ್ಟು, ಅಣ್ಣ ಜನ ಮಾಡ್ರು, ಬಾಸ್ ಹೆಂಗ್ ಹೇಳ್ತಾರೆ ಹಂಗೆ ಕೇಳೋಣ. ಯಾವ ಸೀಮೆ ಬಾಡಿ ಬಿಲ್ಡರ್ಗಳು, ಸುಮ್ನೆ ಎದೆ ನಿಗಿರ್ಸ್ಕೊಂಡು ನಿಂತಿದ್ದೀರಾ? ಎತ್ಕೊಳ್ರೋ ಬೋರ್ಡ್ಗಳನ್ನ, ಜೈ ಹಾಕ್ರೋ. ಒಂದ್ ನಿಮಿಷ ಸರ್. ಜೈ ಜೈ ಸರ್. ಶೂಟಿಂಗ್ ಸಮಯದಲ್ಲಿ ಯಾರೋ ಒಬ್ಬ ಅಣ್ಣ ಹಜಾರೆ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ಬಿಟ್ಟವ್ ಸರ್. ಮೀಡಿಯಾದವ್ರು ಎಲ್ಲ ಸೇರ್ಕೊಂಡ್ಬಿಟ್ಟವ್ರು ಸರ್. ಈಗ ಏನ್ ಮಾಡ್ಬೇಕು ಸರ್? ಯಾರಿಗೆ ಸರ್? ಅವನ್ಗ ರೇ ಹೋಗ್ರಿ, ಮೊದ್ಲು ಅವ್ನಿಗೆ ಪ್ರೊಟೆಕ್ಷನ್ ಕೊಡೋಗ್ರಿ. ಅವ್ನಿಗೆ ಪ್ರೊಟೆಕ್ಷನ್? ಏನ್ ಮಾತಾಡ್ತೀರಾ ಸರ್? ಸರ್ ದಯವಿಟ್ಟು ನೀವು ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊ ಮನ್ಗೋಗಿ. ಅವ್ನು ಮಾಡ್ತಿರೋದು ಉಪವಾಸ ಸತ್ಯಾಗ್ರಹ, ದೇಶದ ಕರಪ್ಷನ್ ವಿರುದ್ಧವಾಗಿ. ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಆಕ್ಟಿಂಗು ಬೇಡ, ಏನು ಬೇಡ. ಏಯ್ ಕ್ಲಿಯರ್ ಮಾಡೋ ಬೇಗ ಅವ್ರನ್ನ. ನನ್ನ ಕ್ಯಾರೆಕ್ಟರ್ ಏನಂತ ಹೇಳಿ ಸರ್? ಏಯ್ ಚುಪ್, ಆತಿ ಜಗತ್ ಪಾಗಲ್ ಕಹಿ ಕಾ, ಇಸ್ಸೆ ಕರ ಲೇ ಶೂಟಿಂಗ್, ಚುಪ್ ಬತ್ತಮೀಸ್ ಕಹಿ ಕಾ, ಹಟ್ ತೂ ಕಾ. ಭ್ರಷ್ಟಾಚಾರ ವಿರೋಧಿ ಚಳುವಳಿಗೆ ಪ್ರೋತ್ಸಾಹಿಸಿ ತಮ್ಮ ಚಿತ್ರೀಕರಣವನ್ನು ಸ್ಥಗಿತಗೊಳಿಸಿರುವ ನಿರ್ದೇಶಕ ಆರ್ಯನ್ ಅವರೇ, ನಾಯಕ ನಟಿ ಅವರ ಹೆಸರು ರಾಧಿಕಾ, ರಾಧಿಕಾ ಅವರೇ, ಮ್ಯಾನೇಜರ್ ಶಿವ ಅವರೇ, ಪ್ರೊಡ್ಯೂಸರ್ ಮಂಜಯ್ಯ ಅವರೇ, ಬನ್ನಿ ನಮ್ಮ ಚಳುವಳಿಯಲ್ಲಿ ನೀವು ಪಾಲ್ಗೊಳ್ಳಿ. ಬನ್ನಿ, ನೀವು ಬರ್ಲಿಲ್ಲ ಅಂದ್ರೆ ಸಿನಿಮಾ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಅನ್ಕೋತಾರೆ. ಬನ್ನಿ ಅಣ್ಣ ಹಜಾರೆಗೆ. ಎಲ್ಲಿಂದ ಬಂದ ಇವನು? ಎಕ್ಸ್ಕ್ಯೂಸ್ ಮೀ ಸರ್, ಜನ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ, ಮೀಡಿಯಾ ಬೇರೆ ಅದೇ, ನಾವೇನಾದ್ರು ಆಪೋಸಿಟ್ ಆದ್ರೆ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ ಸರ್, ಪಬ್ಲಿಸಿಟಿ ಆಗುತ್ತೆ ನೋಡ್ರಿ ಸರ್. ಹೌದೌದು, ಒಂದ್ 10 ನಿಮಿಷ ಅಲ್ಲಿ ಕೂತ್ಕೊಂಡು ಸುಮ್ನೆ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ನೀವೆಲ್ಲ ಕತ್ಲೇಲಿ ಫಿಲಂ ತೋರಿಸ್ತೀರಾ, ನಾವು ಬೆಳಕಲ್ಲೇ ಫಿಲಂ ತೋರಿಸ್ತೀವಿ ಲೈವ್. ಮೇಡಮ್ ಫಿಲಂ ಅಲ್ಲೆಲ್ಲ ನಿಮ್ಗೆ ಯಾರೋ ವಾಯ್ಸ್ ಕೊಟ್ಟಿರ್ತಾರೆ, ಇಲ್ಲಿ ನಿಮ್ ನಿಜವಾದ ವಾಯ್ಸ್ ಅಲ್ಲಿ ಒಂದ್ಸಲ ಜೈ ಹೇಳಿ ನೋಡೋಣ. ಅಣ್ಣ ಹಜಾರೆಗೆ, ಅಣ್ಣ ಹಜಾರೆಗೆ. ಅದ್ ನನ್ ಸಿನಿಮಾ, ನಾನ್ ಕಂಟಿನ್ಯೂ ಮಾಡ್ತೀನಿ. ಏನ್ ತೊಂದ್ರೆ ಆಯ್ತು ಅಂತ ಈ ತರ ತೀರ್ಮಾನ ತಗೊಂಡ್ರಿ ನೀವು? ಅವ್ರ ಸ್ವಂತ ಸಮಸ್ಯೆಗಳಿಗೆ ನಾನ್ ಕೋಟಿಗಟ್ಟಲೆ ಸುರಕ್ಕೆ ತಯಾರಿಲ್ಲ ರೀ. ನೋಡಿ, ಎಲ್ಲಾ ಸಮಸ್ಯೆಗಳನ್ನ ಓಪನ್ ಆಗಿ ಹೇಳಕ್ ಆಗೋದಿಲ್ಲ. ನಾನು ಪ್ರೊಡ್ಯೂಸರ್ನ ಬಹಳ ನಂಬಿದ್ದೆ, ಆದ್ರೆ ಅವ್ರನ್ನ ನಂಬಿಲ್ಲ. ಅವ್ರನ್ನ ನಮ್ ಚಿತ್ರ ಮಾಡಿ ನನ್ನನ್ನು ನಂಬಿರೋ ನನ್ನ ಕುಟುಂಬನ ಬೀದಿಗೆ ಎಳಿಯಕ್ ಆಗಲ್ಲ ರೀ. ನಾನು ಪ್ರೊಡ್ಯೂಸರ್ ನಂಬಿಕೊಂಡು ಫಿಲಂ ಲ್ಯಾಂಡಿಗ್ ಬಂದಿಲ್ಲ, ನನ್ನ ಕತೆ ನಂಬಿಕೊಂಡು ನಾನು ಫಿಲಂ ಲ್ಯಾಂಡಿಗ್ ಬಂದಿದ್ದೀನಿ. ನಿಮ್ಗಾಗ್ಲೇ ಹೇಳ್ದಾಗೆ 4 ತಿಂಗಳಲ್ಲಿ ರೆಡಿ ಮಾಡಿ ನಾನು ರಿಲೀಸ್ ಮಾಡಿ ತೋರಿಸ್ತೀನಿ. ತುಂಬಾ ಸಂತೋಷ, ಧನ್ಯವಾದಗಳು. ಇದನ್ನೆಲ್ಲ ದಯವಿಟ್ಟು ಪಬ್ಲಿಸಿಟಿ ಮಾಡಿ ಟಿವಿನಲ್ಲಿ ನನ್ನನ್ನು ಉದ್ಧಾರ ಮಾಡಿದ್ರೆ ಅಷ್ಟೇ ಸಾಕು.